ಮೊದಲನೆಯದಾಗಿ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ. ಪ್ರಿಯಾಂಕಾ ರೆಡ್ಡಿಯ ಆತ್ಮಕ್ಕೆ ಶಾಂತಿ ಸಿಗಲಿ. ಹೆಣ್ಣು ಜಗತ್ತಿನ ಕಣ್ಣು, ನಾರಿ ಸ್ವರ್ಗಕ್ಕೆ ದಾರಿ. ಹೆಣ್ಣು ಎಲ್ಲಿ ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳು ನಲಿಯುತ್ತಾರೆ. ಒಂದು ರಾತ್ರಿ 12 ಗಂಟೆಯಲ್ಲಿ ಒಬ್ಬ ಹೆಣ್ಣು ಸ್ವತಂತ್ರವಾಗಿ ನಿರ್ಭಯವಾಗಿ ನಡ್ಕೊಂಡು ಬಂದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಅಂತ ಗಾಂಧೀಜಿ ಹೇಳಿದ್ರು. ಇಷ್ಟೆಲ್ಲ ಇರುವ ಈ ನಮ್ಮ ಅದ್ಭುತವಾದ ಭಾರತದಲ್ಲಿ ಇಂಥ ದುರಂತಗಳು ನಡೀತಾ ಇರೋದು ಬಹಳ ಖಂಡನೀಯ. ಹೆಣ್ಣು ಬದುಕೋದೇ ಕಷ್ಟ ಅಂತಿರುವಾಗ ಹೆಣ್ಣು ಪೀಳಿಗೆ ಉಳಿಯೋದು ಹೇಗೆ? ಇವತ್ತಾಗಲೇ ಸರ್ವೆಗಳ ಪ್ರಕಾರ ಹೆಣ್ಣು ಕಡಿಮೆ ಇದೆ, ಹೆಣ್ಣು ಸಂತತಿ ಕಡಿಮೆ ಆಗ್ತಾ ಇದೆ. ಗಂಡುಗಳಿಗೆ ಪ್ರಪೋರ್ಷನೇಟ್ ಆಗಿ ಹೆಣ್ಣು ಇಲ್ಲ ಅಂತ ಹೇಳ್ತಿರುವಾಗ ಹೀಗೆ ಅತ್ಯಾಚಾರಗಳು ನಡೀತಾ ಹೋದ್ರೆ ಅವರನ್ನು ರಕ್ಷಿಸೋರು ಯಾರು, ಕಾಪಾಡೋರು ಯಾರು? ಹೆಣ್ಣು ಎಷ್ಟೇ ಸಬಲಳು ಅಂತ ಹೇಳ್ಕೊಂಡಾದ್ರೂ ಇಂಥ ನರರಾಕ್ಷಸರ ಕೈಗೆ ಸಿಕ್ಕಿ ನಲಗಿ ಹೋಗ್ತಾ ಇರೋದು ಅತ್ಯಂತ ದುರಂತದ ನೋವಿನ ವಿಷಯ. ಈ ಘಟನೆಗಳು ಇನ್ನೂ ಮರುಕಳಿಸದಂತೆ ಅತ್ಯಂತ ಕಠಿಣ ಕಾನೂನನ್ನು ಸರ್ಕಾರ ಮತ್ತು ಕೋರ್ಟ್ಗಳು ತರಲೇಬೇಕು ಅಂತ ನಾವೆಲ್ಲರೂ ಒಕ್ಕರಿನಿಂದ ಒತ್ತಾಯಿಸ್ತಾ ಇದ್ದೀವಿ. ಜೈ ಹಿಂದ್. ಮಹಿಳೆಗೆ ಜಯವಾಗಲಿ, ಜಯವಾಗಲಿ. ಮಹಿಳೆಗೆ ಸುರಕ್ಷತೆ ಸಿಗಲಿ, ಮಹಿಳೆ ಬದುಕಿಗೆ ಸುರಕ್ಷವಾದ ದಾರಿ ಸಿಗಲಿ ಅಂತ ಹೇಳಿ. ಈ ವಿಷಯದಲ್ಲಿ ನೈತಿಕ ಬೆಂಬಲ ಕೊಡ್ತೀವಿ. ಕಾನೂನೇ ಈ ರೀತಿ ತರಲಿ. ಈಗ ಆತ್ಮರಕ್ಷಣೆಗಾಗಿ ಪೊಲೀಸರು ಆ ಕೆಲಸವನ್ನು ಮಾಡಿದ್ದಾರೆ, ಆದರೆ ಮುಂದೆ ಕಾನೂನೇ ಹೀಗಾಗಿ ಅಲ್ಲೇ ಶೂಟ್ ಅಟ್ ಸೈಟ್ ತ್ವರಿತ ಕಾನೂನು ವಿಚಾರಣೆ ಅಂತ ಮಾಡಿ 4-5 ವರ್ಷಗಳು ಎಳ್ಕೊಂಡು ಹೋಗೋಷ್ಟರಲ್ಲಿ ಕುಟುಂಬ ನೊಂದು ಬೆಂದು ಬಳಲು ಹೋಗಿರ್ತಾರೆ, ಅವರು ಮಜವಾಗಿ ಮೆರೆದು ಹೋಗಿರ್ತಾರೆ. ಹಾಗಾಗದೆ ಅಲ್ಲೇ ಶೀಘ್ರವಾಗಿ ನ್ಯಾಯ ಸಿಗುವಂತ ಕಾನೂನು ಬರಬೇಕು. ಕಾನೂನೇ ಹೀಗೆ ಬರಬೇಕು. ಹೌದು ಹೌದು, ಕಾಣ್ತಾ ಇದೆ ಕಾನೂನಿನ ಅತ್ಯಂತ ಲೋಪ ಕಂಡು ಬರ್ತಾ ಇದೆ. ಕಾನೂನು ಬುಡ ಸಮೇತ ಬದಲಾಗ್ತದೆ, ಈ ವಿಷಯದಲ್ಲಿ ಮಾತ್ರ ಬೇಸಿಂದ ಬದಲಾಗ್ತದೆ. ಕಾನೂನು ಬದಲಾಗಲೇಬೇಕು. ಆ ಕಾನೂನು ತೀವ್ರವಾಗಿ ಕಠಿಣವಾಗಿ ಬಂದ್ರೆ ಮಾತ್ರ ಹೆಣ್ಣು ರಕ್ಷಿಸ್ಕೊಳ್ಳಕ್ ಸಾಧ್ಯ. ಮತ್ತೆ ದುರಂತ ಅಂದ್ರೆ ಹೊರಗೆ ಬರ್ತಾ ಇರೋ ಘಟನೆಗಳು ಬಹಳ ಕಷ್ಟ, ಎಲ್ಲೋ ಒಂದೊಂದು ಬರ್ತಾ ಇದ್ದಾವೆ. ತೆರೆಯ ಹಿಂದೆ ಬಹಳ ಅತ್ಯಾಚಾರಗಳು ನಡೆದು ಹೋಗ್ತಾ ಇದ್ದಾವೆ. ಅವು ಯಾಕೆ ಬೆಳಕಿಗೆ ಬರ್ತಾ ಇಲ್ಲ ಅಂದ್ರೆ ನ್ಯಾಯ ದೊರಕಲ್ಲ ಅನ್ನೋ ನಿರಾಶೆ ಬಂದ್ಬಿಟ್ಟು, ನಾವೇನೇ ಹೋರಾಟ ಮಾಡಿದ್ರು ನಮಗೆ ನ್ಯಾಯ ದೊರಕಲ್ಲ ಅನ್ನೋ ನಿರಾಶೆ ಬಂದಿರೋದ್ರಿಂದ ಯಾರು ಹೊರಗೆ ಬರದೆ ಒಳಗೆ ಉಳ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಹೊರಗೆ ಬರಬೇಕು ಅಂದ್ರೆ ನಮಗೆ ನ್ಯಾಯ ದೊರಕುತ್ತೆ ಅನ್ನೋ ಭರವಸೆ ಬಂದ್ರೆ ಎಲ್ಲರೂ ಬರ್ತಾರೆ. ಕಾನೂನು ನಿಮ್ಮ ಸ್ವಾರ್ಥವನ್ನ ತೊರೆದು ನಿಜವಾದ ಜನಪ್ರತಿನಿಧಿಗಳಾಗಿ ಹೊರಬಂದ ನಿಜವಾದ ವ್ಯಕ್ತಿತ್ವ ನಿಮಗಿದ್ರೆ, ನಿಜವಾದ್ರೂ ನೀವು ಮನುಷ್ಯತ್ವನ ಒಡಗಿಸ್ಕೊಂಡಿದ್ರೆ, ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿಯರು ಮಕ್ಕಳು ಎಲ್ಲ ಇದ್ರೆ ನಿಮ್ಮ ಮಕ್ಕಳಿಗಾದ್ರೆ ಏನಾಗುತ್ತೋ ಅದೇ ಎಲ್ಲರಿಗಾದ್ರೂ ಅದೇ ಮಾಡು ವಿಡಿಯೋ ಮಾಡ್ತಾ ಇದ್ದೆ ನ್ಯಾಯ ದೊರಕಿಸ್ಕೊಂಡು ನಾನು ಅಲ್ಲಿ ರಾಜಕಾರಣಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡುತ್ತೆ. ಇಂತಹ ಒಂದು ವಿಚಾರಗಳಲ್ಲಿ ಕೋರ್ಟ್ ಯಾಕೆ ಬೇಗ ತ್ವರಿತವಾಗಿ ಕಾನೂನು ಅಪ್ಪಿ ಕಾಲ್ ಇಟ್ಕೊಂಡಿದ್ದೀರಾ?